हरे कृष्ण एल्लरिगू नमस्कार ओंकार क्रियेशन्स के स्वागत ई दिन रेसिपी क्यारेट केक तुम्बाने रुचियागिरुत्ते फास्टागू सह माडबहुदु यारादरू गेस्ट बंद्रे सडन्नागू सह माडबहुदु मक्कळिगंतू तुम्बाने इष्ट आगुवंत ओंदु कीर अंतने हेळबहुदु क्यारेट कीर गे बेकागिरुवंत सामग्रिगळु 1 लीटर हालु 200 ग्राम क्यारेट तुरी 200 ग्राम सक्करे 7-8 दळदष्टु केसरिन अलरली नेने हाकोंडिदीनि अर्ध चमचदष्टु एलक्की पुडि 3 चमच तुप्प 50 ग्राम द्राक्षि गोडंबि 2 चमच कस्टर्ड पौडर अर्ध कपष्टु हालु इष्टेल्ल सामग्रिगळन्न बळसता क्यारेट कीर माडोदु हेगे अंत नोडोण स्टव् हई फ्लेम नल्लि कडाय चेन्नागि बिसि हाकबेकु कडाय बिसि आदमेले तेगेदुकोंडिरुवंत तुप्पन हाकोत्ता इदीनि ईग स्टव्न लो फ्लेम अल्लि इट्कोबेकागुत्ते ಈಗ ತೆಗೆದುಕೊಂಡಿರುವಂತ 50 ಗ್ರಾಂ ಅಷ್ಟು ದ್ರಾಕ್ಷಿ ಗೋಡಂಬಿನ ಹಾಕಿ ದ್ರಾಕ್ಷಿ ಉಬ್ಬು ಬರುತ್ತಲ್ಲ ಆಗ ಸೆಪರೇಟ್ ಆಗಿ ನಾವು ಒಂದು ಬೌಲ್ಗೆ ತಗೋಬೇಕಾಗುತ್ತೆ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅದೇ ಕಡಾಯಿಗೆ ತುರಿದಿರುವಂತ ಕ್ಯಾರೆಟ್ ತುರಿನೂ ಸಹ ಸೇರಿಸಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ ಕ್ಯಾರೆಟ್ನ ಸ್ಟವ್ ಮೀಡಿಯಂ ಅಥವಾ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಕ್ಯಾರೆಟ್ ತುರಿನ ಸುಮಾರು 4 ನಿಮಿಷಗಳ ಕಾಲ ನಾನಿಲ್ಲಿ ತುಪ್ಪದಲ್ಲಿ ಕ್ಯಾರೆಟ್ ತುರಿನ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ಈ ಹಂತದಲ್ಲಿ ತೆಗೆದುಕೊಂಡಿರುವಂತ ಹಾಲನ್ನು ಹಾಕೋತಾ ಇದ್ದೀನಿ ಕ್ರೀಮ್ ಹಾಲನ್ನು ತಗೊಂಡ್ರೆ ಕೀರಿನ ರುಚಿ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಈಗ ಚೆನ್ನಾಗಿ ಕುದಿ ಬರಬೇಕು ಸ್ಟೋವ್ ಹೈ ಫ್ಲೇಮ್ನಲ್ಲಿ ಇರಲಿ ಆದಷ್ಟು ಜಾಗ್ರತೆ ವಹಿಸಬೇಕು ಹಾಲು ಹುಕ್ಕೋಗುತ್ತೆ ಇನ್ನೇನು ಹಾಲು ಹುಕ್ಕುತ್ತೆ ಅನ್ನ ಸಂದರ್ಭದಲ್ಲಿ ಸ್ಟೌನ ಸ್ಲಿಮ್ ಹಾಕಿ ಸುಮಾರು 5 ನಿಮಿಷಗಳ ಕಾಲ ಮತ್ತೊಮ್ಮೆ ಕ್ಯಾರೆಟ್ನ ನಾವು ಬೇಯಿಸ್ಕೋಬೇಕಾಗುತ್ತೆ ಈಗ ಸಕ್ಕರೆನ ಸಹ ಸೇರಿಸ್ಕೊತಾ ಇದೀನಿ ಸ್ವಲ್ಪ ಕಮ್ಮಿ ಹಾಕಿ ಕೊನೆನ ರುಚಿ ನೋಡಿ ಬೇಕಿದ್ರೆ ಸಹ ನಾವು ಸೇರಿಸ್ಕೊಬಹುದು ಹಾಗೆ ಕೇಸರಿ ದಳನ ನೀರಲ್ಲಿ ನೆನೆ ಹಾಕೊಂಡಿದ್ದೆ ಅದನ್ನು ಸಹ ಸೇರಿಸ್ತಾ ಇದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಲು ಹಾಕಿದ ಮೇಲೆ ಚೆನ್ನಾಗಿ ಕುದಿಸಬೇಕಾಗುತ್ತೆ ಹಾಲಲ್ಲಿ ಇರುವಂತ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಸ್ಟೌನ ಮೀಡಿಯಂ ಅಥವಾ ಲೋ ಫ್ಲೇಮ್ ಅಲ್ಲಿ ಇಟ್ಟು ಚೆನ್ನಾಗಿ ಈ ರೀತಿಯಾಗಿ ತಿರುತ್ತಾ ತಿರುತ್ತಾ ಚೆನ್ನಾಗಿ ಕುದಿಸ್ಕೋಬೇಕು ಕ್ಯಾರೆಟ್ ತುರಿ ಆದಷ್ಟು ಹಾಲಲ್ಲೇ ಚೆನ್ನಾಗಿ ಬೇಯಬೇಕಾಗುತ್ತೆ ಸುಮಾರು 5 ನಿಮಿಷಗಳ ಕಾಲ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇಲ್ಲಿ ಈ ರೀತಿ ತಿರುತ್ತಾನೇ ಇರಬೇಕು ತುಂಬಾನೇ ಚೆನ್ನಾಗಿರುತ್ತೆ ಕೀರು ಎಲ್ಲರೂ ಇಷ್ಟಪಟ್ಟು ತಿನ್ನುವಂತ ಒಂದು ಕ್ಯಾರೆಟ್ ಕೀರ್ ಅಂತಾನೆ ಹೇಳಬಹುದು ಈ ರೀತಿ ಸ್ಟೌ ಹೈ ಫ್ಲೇಮ್ ಅಲ್ಲಿ ಇಟ್ಟಾಗ ಚೆನ್ನಾಗಿ ಉಪ್ಪು ಬಂದಿರುತ್ತೆ ಆಗ ನಾವು ಸ್ಟೌನ ಲೋ ಫ್ಲೇಮ್ ಅಲ್ಲಿ ಇಡಬೇಕಾಗುತ್ತೆ ಹಾಲು ಚೆನ್ನಾಗಿ ಕುದಿಬೇಕು ಆಗ್ಲೇನೇ ಕ್ಯಾರೆಟ್ ಕೀರ್ ತುಂಬಾನೇ ರುಚಿಯಾಗಿರುತ್ತೆ ಈ ಹಂತದಲ್ಲಿ ತೆಗೆದುಕೊಂಡಿರುವಂತ 2 ಚಮಚದಷ್ಟು ಕಸ್ಟರ್ಡ್ ಪೌಡರ್ ಗೆ ನಾನು ಇಲ್ಲಿ ಅರ್ಧ ಬೌಲ್ಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಗಂಟ ಗಂಟ ಇರಬಾರದು ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಲಿನ ಜೊತೆನಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಇಲ್ಲಿ ಕ್ಯಾರೆಟ್ ಕೀರ್ನ ತೀರ ಗಟ್ಟಿನೂ ಅಲ್ಲ ಅಥವಾ ತೀರ ತೆಳುವನೂ ಇಲ್ಲ ಮೀಡಿಯಂ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೋತಾ ಇದೀನಿ ಅಕಸ್ಮಾತ್ ಏನಾದರೂ ನಿಮಗೆ ಕೀರು ತೀರ ಗಟ್ಟಿ ಬೇಕು ಅಂದ್ರೆ ಇನ್ನೊಂದು ಚಮಚ ಕಸ್ಟರ್ಡ್ ಪೌಡರ್ನ ನೀವು ಸೇರಿಸ್ಕೋಬಹುದು ಕಸ್ಟರ್ಡ್ ಪೌಡರ್ ಹಾಕಾದ ಮೇಲೆ ಕೈ ಬಿಡದಲ್ಲೇ ಚೆನ್ನಾಗಿ ತಿರುಕೊಡಬೇಕಾಗುತ್ತೆ ಇಲ್ಲಾಂದ್ರೆ ತಳ ಹತ್ತುತ್ತೆ ಸ್ಟೌನ ಆದಷ್ಟು ಲೋ ಫ್ಲೇಮ್ ಅಲ್ಲಿ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವೇನಾದರೂ ಸ್ವಲ್ಪ ಕೈ ಬಿಡ್ತು ಅಂದ್ರೆ ತಳ ಹತ್ತಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕಸ್ಟರ್ಡ್ ಪೌಡರ್ ಹಾಕೋದ್ರಿಂದ ಕ್ಯಾರೆಟ್ ಕೀರ್ನ ರುಚಿ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು ಸಹ ಬಹಳ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಕಸ್ಟರ್ಡ್ ಪೌಡರ್ ಹಾಕಾದ ಮೇಲೆ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಒಂದು ಕುದಿ ಬಂದ್ರೆ ಸಾಕಾಗುತ್ತೆ ಈಗ ಕುದಿತಿದೆ ಈ ಹಂತದಲ್ಲಿ ನಾನು ತೆಗೆದುಕೊಂಡಿರುವಂತ ಹಾಗೂ ಫ್ರೈ ಮಾಡಿರುವಂತ ದ್ರಾಕ್ಷಿ ಗೋಡಂಬಿನ ಹಾಕ್ತಾ ಇದೀನಿ ನೋಡಿ ಕೀರು ಈ ಕನ್ಸಿಸ್ಟೆನ್ಸಿನಲ್ಲಿ ಇದ್ದರೆ ಸಾಕಾಗುತ್ತೆ ನೀವು ಬೇಕಿದ್ರೆ ಗಟ್ಟಿ ಬೇಕು ಅಂತ ಅನ್ಸುರೆ ಇನ್ನೊಂದು ಸ್ವಲ್ಪ ಕಸ್ಟರ್ಡ್ ಪೌಡರ್ನ ಹಾಕೋಬಹುದು ನಾನು ಇಲ್ಲಿ ಮೀಡಿಯಂ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೊಂಡಿದ್ದೀನಿ ಕ್ಯಾರೆಟ್ ಕೇರ್ನ ತುಂಬಾ ಚೆನ್ನಾಗಿ ಬಂದಿದೆ ಕೀರು ಹಾಗೆ ಕೊನೆಯಲ್ಲಿ ಕುಟ್ಟಿ ಪುಡಿ ಮಾಡಿರುವಂತ ಏಲಕ್ಕಿ ಪುಡಿನೂ ಸಹ ಸೇರಿಸ್ಕೊತಾ ಇದೀನಿ ಈಗ ಕ್ಯಾರೆಟ್ ಕೀರ್ ಸವಿಯಲ ಸಿದ್ಧ ಆಗಿದೆ ನಾನು ಡಿಶ್ ಔಟ್ ಮಾಡ್ಕೊತಾ ಇದೀನಿ ಈಗ ಕ್ಯಾರೆಟ್ ಕೀರ್ನ ಬಿಸಿ ಹಾಕಿ ತಿನ್ಲಿಕ್ಕಂತ ತುಂಬಾ ಚೆನ್ನಾಗಿರುತ್ತೆ ನೀವು ಇಷ್ಟಪಡೋದಾದರೆ ಫ್ರೀಜರಲ್ಲಿ ಒಂದು ಬೌಲಲ್ಲಿ ಹಾಕಿಟ್ಟು ಐಸ್ ಕ್ರೀಮ್ ತಿನ್ನಲು ಸಹ ತಿನ್ಬೋದು ಅಕಸ್ಮಾತ್ ಕ್ಯಾರೆಟ್ ಕೀರ್ನ ನೀವೇನಾದರೂ ತಣ್ಣಗೆ ತಿನ್ಲಿಕ್ಕೆ ಇಷ್ಟಪಡ್ತು ಅಂದರೆ ರೆಫ್ರಿಜರೇಟರಲ್ಲಿ ಸುಮಾರು 1 ಗಂಟೆಗಳ ಕಾಲ ಇಟ್ಟು ಸಹ ತಿನ್ಬೋದು ಯಾವ ರೀತಿ ತಿಂದ್ರೂ ಸಹ ಕ್ಯಾರೆಟ್ ಕೀರ್ನ ರುಚಿ ತುಂಬಾ ಚೆನ್ನಾಗಿರುತ್ತೆ
ಮನೆಯಲ್ಲಿ ನಡೆಯುವಂತಹ ಸಣ್ಣ ಪುಟ್ಟ ಫಂಕ್ಷನ್ಗಳು ಸಹ ನಾವು ಮನೆಯಲ್ಲೇ ಮಾಡ್ಕೋಬಹುದಾದಂಥ ರೆಸಿಪಿ ಅಂತಲೇ ಹೇಳ್ಬೋದು. ಸಬ್ಸ್ಕ್ರೈಬ್ ಆಗಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಇದರಿಂದ ನಾನು ಮಾಡುವಂಥ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ತಲುಪುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ಕೃಷ್ಣ.